ಫುಲ್ ಲೈಟ್ ಹೆವಿ ನಿಂಬಲ್ ತಿರ್ಗಾ ರೀಲಾಂಚ್ ಮಾಡಿದ್ದಾರೆ. Heavy lightweight, mastaga atadodu. Open wounds start to see. Everybody come here, gather round. Welcome to the freak show, the best in town. What the hell's wrong? Namaskara guys, mattondu video ge suswagata. So ivattu namu munde ide the all new Honda CB300R. ಸೊ ಗಾಡಿ ಸಕ್ಕತ್ತಾಗಿದೆ. ಮುಂಚೆ ಡಿಸ್ಕಂಟಿನ್ಯೂ ಆಗಿತ್ತು, ಇವಾಗ ತಿರ್ಗಾ ರೀಲಾಂಚ್ ಮಾಡಿದ್ದಾರೆ. ಆ್ಯಂಡ್ ಬಿಗ್ ವಿಂಗಿಗೆ ಬಂದಿದೆ ಇವಾಗ, ಹಂಗೆ ಒಂದು ಟೆಸ್ಟ್ ಡ್ರೈವ್ ಕರ್ಕೊಂಡು ಹೋಗೋಣ ಈ ಗಾಡಿನ ಅಂತ. 500X ಅಂತೂ ಅಲ್ಟಿಮೇಟ್ ಆಗಿದೆ ಗುರು ಗಾಡಿ. ಸೊ ಇವಾಗ ಚೆನ್ನಾಗಿದೆ ಈ ಸೀಟಿಂಗ್ ಪೋಸ್ಚರ್. ಇದು ಫುಲ್ ಲೈಟು, ಹೆವಿ ನಿಂಬಲು. ಮೇ ಬಿ ಇದು ಒಂದು 160 ಅಥವಾ 140 kgs ಎಷ್ಟೋ ಬರುತ್ತಿದ್ದು ಗಾಡಿ ಇದು. ಸೊ ಆಲ್ LED ಯೂನಿಟ್ ಬರುತ್ತೆ, ಇಂಡಿಕೇಟರ್ಸ್ ಕೂಡ LED. ಸಕ್ಕದಾಗಿದೆಯಲ್ಲ ಗುರು ಸೌಂಡು. ಆ್ಯಂಡ್ ಕನ್ಸೋಲಲ್ಲಿ ಮುಂಚೆ BS4 ಇದ್ದಾಗ ಡಿಸ್ಕಂಟಿನ್ಯೂ ಮಾಡಿದ್ರು, ಒಂದು ವರ್ಷ ಹತ್ರ ಹತ್ರ ಏನೋ ಡಿಸ್ಕಂಟಿನ್ಯೂ ಮಾಡಿದ್ರು ಗಾಡಿ. ಅದರಲ್ಲಿ ಗೇರ್ ಇಂಡಿಕೇಟರ್ ಎಲ್ಲ ಇರಲಿಲ್ಲ, ಇದ್ರಲ್ಲಿ ಗೇರ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಆ್ಯಂಡ್ ಡ್ಯುಯಲ್ ಚಾನಲ್ ABS ಬರುತ್ತೆ. ಆ್ಯಂಡ್ ಇದರಲ್ಲಿ ಏನೋ IMU ಅಂತ ಒಂದು ಸಿಸ್ಟಮ್ ಇದೆಯಂತೆ. ಈಗ KTMಲ್ಲಿ ಕಾರ್ನರಿಂಗ್ ABS ಇಲ್ವಾ, ಆ ಥರ ಇದನ್ನು ಕಾರ್ನರ್ ಮಾಡಬೇಕಾದ್ರೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಮೆಜರ್ ಮಾಡುತ್ತಂತೆ ಯಾವ ಥರ ABSನ ಹಿಡಿಬೇಕು ಅಂತ. ನಿಸಿನ್ ಕ್ಯಾಲಿಪರ್ಸ್ ಬರುತ್ತೆ ಇದಕ್ಕೆ. ಫ್ರಂಟಲ್ಲಿ USD ಫೋಕ್ಸ್ ಬರುತ್ತೆ, ರಿಯರಲ್ಲಿ 7-ಸ್ಟೆಪ್ ಅಡ್ಜಸ್ಟೇಬಲ್ ಮೋನೋಶಾಕ್ ಬರುತ್ತೆ. ಸೊ ಡಿಸೈನಿಂಗ್ ಎಲ್ಲ ಮಸ್ತಾಗಿ ಮಾಡಿದ್ದಾರೆ ಗುರು. ಸೊ ಈ ಫಿನಿಶ್ ಎಲ್ಲ ಇಲ್ಲಿ ನೋಡಿ, ಇದು ಫ್ರೇಮ್ ಸಿಗುತ್ತೆ ಇಲ್ಲಿ. ಸಕ್ಕತ್ತಾಗಿದೆ ಗಾಡಿ ಡಿಸೈನ್ ಮಾತ್ರ. ಹಿಂದೆ 150 section ಟೈರ್ ಬರುತ್ತೆ. ಎಕ್ಸಾಸ್ಟ್ ನೋಟೆ ನಾವು ಮಸ್ತ್ ಅನಿಸಿದ್ವಿ ಗಾಡಿದು, ಸಕ್ಕತ್ತಾಗಿದೆ. ಸೊ ಇದ್ರ ಇಂಜಿನ್ ಬಂದುಬಿಟ್ಟು ಸಿಂಗಲ್ ಸಿಲಿಂಡರು, ಲಿಕ್ವಿಡ್ ಕೂಲ್ಡು, 300cc ಇಂಜಿನು, 31 BHP ಬರುತ್ತೆ, 27 Nm ಟಾರ್ಕ್ ಬರುತ್ತೆ, 10 liter ಫ್ಯೂಯಲ್ ಟ್ಯಾಂಕು. ಫ್ಯೂಯಲ್ ಟ್ಯಾಂಕ್ ಸ್ವಲ್ಪ ಚಿಕ್ಕದಾಯಿತು, ಬಟ್ ಹೆವಿ ನಿಂಬಲ್ ಗುರು ಗಾಡಿ, ಸಾಕಾಗಿದೆ. ಸೌಂಡಿಂಗು ಮಸ್ತಾಗಿದೆ, ಸಾಕಾದಾಗೈತೆ ಗಾಡಿ ಮಾತ್ರ ಹೇಳ್ಬೇಕಂದ್ರೆ. ಬಟ್ ನಂಗೆ ತುಂಬ ಇಷ್ಟ ಆಯ್ತು ಇದು. ಇದು ಪ್ರೈಸ್ ಅರೌಂಡ್ 320,000 ಎಷ್ಟು ಆಗುತ್ತೆ ಇದು ಆನ್ ರೋಡು. ಬಟ್ ಒಳ್ಳೆ ಅಪ್ಡೇಟು, ಹೋಂಡಾದವ್ರದ್ದು ಫಿಟ್ ಆ್ಯಂಡ್ ಫಿನಿಷ್ ಎಲ್ಲ ಕೇಳೋಂಗೆ ಇಲ್ಲ. ಡಿಸೈನಿಂಗ್ ಎಲ್ಲ ಅಲ್ಟಿಮೇಟ್, ಹೆವಿ ಲೈಟ್ ವೈಟು, ಮಸ್ತಾಗಿ ಆಟಾಡ್ಬೋದು. 31 BHP, 27 Nm ಟಾರ್ಕು, ಭಯಂಕರ ಆಗೋ. ಓ ಬಟ್ ಈ ಸಸ್ಪೆನ್ಷನ್ ಈಸ್ ಡಿಸೈನ್ ಬೈ ಶೋವಾ ಅಂತೆ. ಬಟ್ ಇಟ್ಸ್ ನಾಟ್ ಎ ಶೋವಾ ಸಸ್ಪೆನ್ಷನ್, ಇಟ್ಸ್ ಜಸ್ಟ್ ಡಿಸೈನ್ ಬೈ ಶೋವಾ. ಸೊ 6 gears ಬರ್ತಿದ್ರಲ್ಲಿ ಸೂಪರಾಗಿದೆ ಗುರು ಗಾಡಿ, ನಂಗೆ ಭಯಂಕರ. ಸೆಕೆಂಡಲ್ಲಿ ಎಳೆಯುತ್ತಲ್ಲಪ್ಪ ಈ ಗಾಡಿ, ಇದು ತುಂಬ ಚೆನ್ನಾಗಿದೆ. ಸಾಕಾಗಿದೆ, ಅಲ್ಟಿಮೇಟ್ ಆಗಿದೆ ಗಾಡಿ ಮಾತ್ರ ಇದು. ಸೊ ಈ ಟಾಗಲ್ ಮಾಡೋದು ಇಲ್ಲ, ಇಲ್ಲಿ ನೋಡಿ, ಇಲ್ಲಿ RPM ತೋರಿಸುತ್ತೆ, ಫ್ಯೂಯಲ್ ತೋರಿಸುತ್ತೆ, ನ್ಯೂಟ್ರಲ್ ಗೇರಿಂಗ್ ಪೊಸಿಷನ್ ತೋರಿಸುತ್ತೆ. ಇಲ್ಲಿ ಟ್ರಿಪ್ A, ಟ್ರಿಪ್ B ಆ್ಯಂಡ್ ಟೋಟಲ್ ಕಿಲೋಮೀಟರ್ ಸರ್ವಿಸ್ ಟೈಮ್ ಇಂಟರ್ವಲ್ ತೋರಿಸುತ್ತೆ ಅನಿಸುತ್ತೆ. ಅದೇ ಹೇಳ್ತಿದ್ರು, ಇದು BS4 ವರ್ಷನ್ ಇತ್ತಲ್ಲ, ಅದರಲ್ಲಿ ಟಾರ್ಕ್ ಆ್ಯಂಡ್ ಪವರ್ ಎರಡೂ ಕಮ್ಮಿ ಇತ್ತಂತೆ. ಇದರಲ್ಲಿ ಜಾಸ್ತಿ ಮಾಡಿ ರಿಫೈನ್ಮೆಂಟ್ ಇರಲಿಲ್ಲ ಅಂತಿದ್ರು, ಇವಾಗ ರಿಫೈನ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ BS4 ರಿಫೈನ್ಮೆಂಟ್ ಇರಲಿಲ್ವಂತೆ, ಅದಕ್ಕೆ ಇದ್ರ ಫುಲ್ ರಿಫೈನ್ ಮಾಡಿಬಿಟ್ಟಿದ್ದಾರೆ. ಸ್ಮೂತಾಗಿದೆ ಗಾಡಿ ಮಾತ್ರ ಇವಾಗ. ಸರಿ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬೈ ಬಾಯ್.